वास्तव न्यूज में स्वागत है आपका। महेंद्र सरकार, विजयपुर शहर में गुंडा फ्लॉट के लिए हो गया है अब मर्डर। अब परवीन तलवार और शंकर नाटिकर को कुछ लोगों ने इस जगह मेरा है कहीं दिनों से इनके धमकियां झगड़ा होते रहा है और संबंधित आदर्श नगर पुलिस थाने में भी शंकर नाटिकर और परवीन तलवार ने शिकायत की, पर भी इन्होंने डरा नहीं डिपार्टमेंट को और परवीन तलवार को अपने कार में ले जाकर खोपड़ी पर बंदूक रखकर धमकियां दी और इनको मारपीट किया और ये भी ने कि वो धमकी दिया कि किसी के सामने अगर कहा तो तेरा मर्डर कर देंगे। परवीन तलवार का ये आरोप है। इससे पहले भी डिपार्टमेंट के सामने ये अर्ज किया और डिपार्टमेंट को समझाया। डिपार्टमेंट का काम ये है कि गलत काम या खून खराबा होने से पहले रोकना चाहिए था, मगर डिपार्टमेंट का यानी कि कानून का कोई भी डर या खौफ नहीं है। इसीलिए परवीन तलवार को और शंकर नाटिकर को मार दिया। अब शंकर नाटिकर जिंदगी शायद मौत का सवाल उठा रहे होंगे, बच पाएंगे या नहीं अगले एपिसोड में हम आपको बताएंगे। ऐसे गुंडा फ्लॉटों के लिए ना जाने कितने तकरारें चल रहे हैं, कितने मारपीट हो गए हैं, कितने खून खराबे हो गए हैं। इसीलिए एक कानून श्री बीजापुर के शहर में बना गया है, गुंडा फ्लॉट खरीदी नहीं हो सकता। कहीं अखबारों में भी आ चुका है ये। अब गुंडा फ्लॉट खरीदने के लिए सोचना चाहिए जनता, ये किसका गुंडा फ्लॉट है, किसी के नाम से है या कोई धोखा दे रहा है या कोई सच बोलकर बेच रहा है। ये आप विजयपुर शहर के लोग सोच समझ कर लेना चाहिए। अगर आप बिना सोचे समझे ये गुंडा फ्लॉट आप लेंगे तो हशर क्या हो रहा है हम आप इस वीडियो में बता रहे होंगे, आप देख रहे होंगे उस वीडियो में। ऐसे खून खराबे ना जाने कितने केस दर्ज हो गए हैं, कितने मिट गए, कितने कॉम्प्रोमाइज हो चुके हैं विजयपुर में। परवीन तलवार क्या आरोप करते हैं इस वीडियो देखिए। सर नम काकूल नम सैट रि ಸೈಟ್ಲೋನ್ ನೇತ್ ಕಿಶನ್ ನಾವು ಮೊನ್ನೆ ಸ್ವಲ್ಪ ಗಟ್ಟು ಗಿಟ್ಟು ಇಳಿಸ್ಬೇಕಾಯ್ತು, ಲೆವೆಲ್ ಮಾಡ್ಕೊತ ನಾವು ನಿಂತಿದ್ದೇವೆ. ಒಮ್ಮೆ ಕಿಶೋರ್ ಬೈರುಡುಗಿ ಕಿರಣ್ ಬೈರುಡುಗಿ ಬಂದ ಕಿಶನ್ ಒಂದು 30 ಜನ ತೊಗೊಂಬಂದರು. ತೊಗೊಂಬಂದ ಕಿಶನ್ ಇಲ್ಲೇ ನೋಡಿ ನಮ್ಮ ಜಾಗದ ನಾವು ನಿಂತೇವೆ, ಇಲ್ಲ ಯಾಕೆ ನಿಂತೀವಿ, ನಮ್ಮ ಜಾಗ ಬರ್ತದ ಅವ್ರಂದ್ರು. ಇಲ್ಲ ನಮ್ಮ ಜಾಗದ ನಾವು ನಿಂತೇವಿ, ನಿಮ್ಗೆ ಯಾಕೆ ಬರ್ತದ. ನಾನು ಒಮ್ಮೆ ಬಂದು ನಮ್ಮ ಕಾಕರ ಹೆಸರು ಮೇಲೆ ಹೊಟ್ಟೆ ಜಂಬೆ ಹಾಕಿಸಿಂದು ನನಗೊಂದು 3-4 ಮಂದಿ ಹಾಕಿ ತಲೆಯಾಗಿ ನಾನು ಓದಿಲಕತ್ತರಿ. ಜಂಬೆ ತೊಗೊಂಡು ಹೊಡೆದ ಕಿಶನ್ ಸೀದಾ ಜೆಸಿಬಿ ತೊಗೊಂಬಂದು, ಜೆಸಿಬಿ ತೊಗೊಂಡು ಕೆಡೋಲಕತ್ತರು. ಜೆಸಿಬಿ ತೊಗೊಂಡು ಕೆಡೋಕತ್ತಾನ ಆಮೇಲೆ ಅಷ್ಟು ಕೂಡಿ ಬಡ ಬಡ ಬಂದ ಕಿಶನ್ ಗಾಡಿಯಾಗ ಕಾರ್ ಒಳಗೆ ಎತ್ತಕೊಂಡು ಹೋಗಿಕಿಶಿಂದ ಕಣ್ಣೂರ್ಗೆ ಹೋಯ್ದ್ರು. ಕಣ್ಣೂರ್ ಹೋಗಿಕಿಶಿಂದ ಅಲ್ಲಿ ಯಾರ್ದಾರು ಅವ್ರ ಮಾವ ರಾಜುಗೌಡ ಹತ್ರ ಅವ್ರು ಹೊಲ ಹೋಗಿ ಸುಡ್ತೇವಿ ಮಾಡ್ತೇವಿ ಏನಾರ ಅಂಜಿಕೆ ಹಾಕ್ತೀವಿ ಏನು. ಮತ್ತೆ ಅಲ್ಲಿ ಗಾಡಿ ಒಳಗೆ ಕೂತ್ಕಿಶಿಂದ ಎರಡು ರಿವಾಲ್ವರ್ ಹಚ್ಚಿದ್ರು ರೀ. ರಿವಾಲ್ವರ್ ಹಚ್ಚಿಕಿಶಿಂದ ನೀ ಏನಾರ ಹೇಳದಿ ಮಾಡಿದಿ, ನೀ ಏನಾರ ಎಲ್ಲರ ಒಯ್ದ ದವಾಖಾನೆಗೆ ಒಯ್ತೇವಿ ತೋರಿಸ್ತೀವಿ, ಆದ್ರೆ ಗಾಡಿ ಮೇಲೆ ಬಿದ್ದಾರ್ಥ ಹೇಳು. ಮತ್ತೆ ಹೊಡೆದಾರ ಬಡದಾರ ಅಂತ ಏನಾರ ಹೇಳಿದೆ ಅಂದ್ರೆ ನಿಮ್ಗೆ ಅಲ್ಲಿ ಮತ್ತೆ ಇಬ್ಬರಿಗೆ ಇಲ್ಲೇ ನಮ್ಮ ರಾಜುಗೌಡ ಹೊಲ ಹಾಕಿ ಸುಟ್ಟು ಪೆಟ್ರೋಲ್ ತೊಗೊಂಡೇ ಸುಟ್ಟು ಬಿಡ್ತೇವೆ. ನಮ್ಗೆ ಇಲ್ಲೇ ನಮ್ಮ 200-300 ಮಂದಿ ಅದ ಕಣ್ಣೂರು ಒಳಗೆ ಊರಾಗ ಬ್ಯಾಟ್ರಿಗೌಡನ ಇಲ್ಲಿ ದವಾಖಾನೆ ಒಯ್ಯತ್ ನಾ ಅಂದೆ. ದವಾಖಾನೆಗೆ ಒಯ್ತೇವೆ ಆದ್ರೆ ನೀ ಗಾಡಿ ಮೇಲೆ ಬಿದ್ದಾರ್ಥ ಹೇಳ್ಬೇಕು, ಇಲ್ಲ ನೀವು ಹೊಡೆದಾರ ಬಡದಾರ ಅಂತ ಏನಾರು ಹೇಳಿದೆ ಅಂದ್ರೆ ಸೀದಾ ಏನದ ಇಬ್ಬರಿಗೆ ಹಾಕಿ ನಿನಗೂ ಗುಂಡಾಗಿ ಕ್ಲಾಸ್ ಮಾಡ್ತೀವಿ, ಅವ್ರಿಗೆ ಸುಟ್ಟು ಹೋಗಿ ನಮ್ಮ ಹೊಲ ನಮ್ಮ ರಾಜು ಮಾಮನ ಹೊಲ ಅದ ಹೊಲ ಸುಟ್ಟು ಬಿಡ್ತೇವೆ ಅಂತ ಹೇಳಿದೆ ಸರ್. ಇಲ್ಲರಿ ಸರ ನಾ ಆಯ್ತು ನಾ ಏನು ಮಾಡಲ್ಲ, ನಾ ನೀವು ಹೆಂಗೆ ಹೇಳ್ದಂಗೆ ಕೇಳ್ತೀನಿ, ಬಟ್ ನಮ್ಮ ಹೋಗಿ ದವಾಖಾನೆಗೆ ಬಿಡ್ರಿ ಅಂದ್ರೆ ದವಾಖಾನೆ ತಂದು ಬಿಟ್ರಿ. ಜಾಗ ನಾವು ತೊಗೊಂಡಿದ್ದೀವಿ ಸರ್, ಅವ್ರ ಜಾಗ ಅಂತೇಳಿ ಅವರು ಡುಪ್ಲಿಕೇಟ್ ಪೇಪರ್ಸ್ ರೆಡಿ ಮಾಡ್ಕೊಂಬಂದಾರೆ. ಅವ್ರೊಳಗೆ ವರದಿ ತೆಗಿಸ್ತೀವಿ, ಎಲ್ಲ ತೆಗಿಸ್ತೀವಿ, ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಚೆಕ್ ಮಾಡಿಸ್ತೀವಿ ರೀ. ಎಸ್ ಎ ಎಫ್ ಸಿಯಿಂದ ಎಲ್ಲ ಚೆಕ್ ಮಾಡಿಸಿ, ಅದಕ್ಕಿಂತ ಪೈಲ ಒಂದ್ಸಲ ಬಂದು ಕಂಪೌಂಡ್ ಕಡೆ ಹೋದ್ರಿ. ಅವಾಗ ನಾವು ಎಸ್ ಪಿ ಆರ್ಗೆ ಅರ್ಜಿ ಲೆಟ್ರ್ ಕೊಟ್ಟಿವಿ, ಕೊಟ್ಟದೊಳಕ್ಕಾಗಿ ಅವ್ರು ಬಂದು ತನಿಖೆ ಮಾಡಿಲ್ಲ. ನಾ ಮತ್ತೆ ಪಿ ಎಸ್ ಐ ಹೋಗಿ ಕೇಳೋಣ ಏನಂದ್ರು, ಇಲ್ಲ ಎಸ್ ಪಿ ಎಫ್ ಸಿ ಲೆಟ್ರ್ ಬರ್ತದೆ, ಅವಾಗ ನಿಮಗೂ ಅವ್ರಿಗೆ ಕರೆಸ್ತೀವಿ, ಕರಿಸಿಕಿಶಿಂದ ನಾವು ಎಲ್ಲ ಬಗೆಹರಿಸ್ತೀವಿ ಅಂತಂದ್ರು. ಆಮೇಲೆ ತಹಸೀಲ್ದಾರ್ಲಿ ಹೋದೇವ್ರಿ, ಹೋಗೋಣ ಅವ್ರಂದ್ರು ಕಬ್ಜಾದಾಗ ನೀವಿದ್ರೆ ನೀವಿರ್ರಿ, ಅವ್ರ ಪೇಪರ್ಸ್ ಇದ್ದು ಕೋರ್ಟಿಗೆ ಹೋಗಿ ಮಾಡ್ಕೊಂಬರ್ರಿ ಅಂತಂದ್ರು. ಆಯ್ತು ಸರ್ ಅಂತ ಕೋರ್ಟಿಗೆ ಹೋಗಿ ಬರ್ತೇವೆ ಅಂತ ಬಂದೇವ್ರು ನಾವು. ಬಂದ ಬಳಿಕ ಹೊಳೆ ಹೊತ್ತು ಎಸ್ ಪಿ ಆರ್ ಕಂಪ್ಲೀಟ್ ಮಾಡಿದೆವು ನಾವು. ಎಸ್ ಪಿ ಆರ್ ಕಂಪ್ಲೀಟ್ ಮಾಡೋಣ ಸೀದಾ ಮುತ್ತುರಾಜ್ ಬೈರೋಡಿಗೆ ನಾವು ಇಲ್ಲಿ ಬಂದು ಕಿಸಿಂದ ರೀ. ರಾತ್ರಿ ಬಂದು ನನಗೆ ನಮ್ಮ ಇನ್ನೊಬ್ಬ ರವಿ ಅಂತ ಹೇಳ್ದಾನ ರೀ, 4ನೇ ತಾರೀಕು ನಾವು ಬಂದು ಎಸ್ ಪಿ ಆರ್ಗೆ ಒಂದು ಲೆಟ್ರ್ ಕೊಟ್ಟಿವ್ರಿ. ಅವಾಗ ಕೊಟ್ಟ ಕಿಸಿಂದ ಅವಾಗ ಹೊಡೆದ್ರು ಹೊಡೆಯೋಣ ನಾವು ತಿಳಿಸಿ ಹೇಳ್ತೇವೆ ಬಿಡು ಅಂದ್ರೆ ಸುಮ್ಮನೆ ಬಿಟ್ಟಿದ್ದೇವ್ರಿ. ಅವಾಗ
ಹೇಳ್ತೇ ಬಿಡೋಣ ಬಿಟ್ಟಿದೇವಿ. ಮತ್ತೆ ನಿನ್ನೆ ಯಕ್ದುಮ್ ಒಮ್ಮೆ ಬಂದೇ ಬಿಟ್ಟು ಬಂದರೆ ಹೆಚ್ಚು ಮಾತಾಡಲಿಲ್ಲ. ಏನೋ ಇಲ್ಲ, 34 ಜನ ಬಂದು ಜೆ ಸಿ ಪಿ ತೊಗೊಂಡ್ರಿ. ಜೆ ಸಿ ಪಿ ಒಳಗೆ ಹೋಯ್ದ್ರು, ಒಳಗೆ ಏನೋ ಜೆ ಸಿ ಪಿ ಯಾಕೆ ಒಳಗೆ ತರಾಕತ್ತೆ ನಾವು ಕೇಳಿದ್ರು. ನಾನು ನಿತ್ಯ ಸೈಡಿಗೆ ನಮ್ಮ ಕಾಕೋರು ಏನದ ಏ ಜೆ ಸಿ ಪಿ ಒಳಗೆ ತರೋ ಹೊರಗೆ ಹೋಯ್ರಿ, ಯಾಕದಕ್ಕೆ ಮುತ್ತರಾಜ್ ಬೇಡೋಣ ಬಂದು ಸೀದಾ ಜಂಬೆ ತೊಗೊಂಡು ಹೊಟ್ಟೆ ಹಾಕಿಬಿಟ್ರೆ ನಮ್ಮ ಕಾಕೋರು. ಇನ್ನೊಂದು 4 ಜನ ಆರ್ ಇದು 1 ಗಂಟೆಗೆ ಸರ್, 1 ಗಂಟೆಗೆ ರೀ, ಹಾಂ 1 ಗಂಟೆಗೆ ಹಾಕೊಂಡು ಕಿಶಿಂದ ಸೀದಾ ಅಲ್ಲಿ ಒಳಗೆ ಕಾರ್ನೇ ಹಾಕೊಂಡ್ರು. ಕಾರ್ನೇ ಕುಂದ್ರು, ಕಾರ್ನೇ ಕುಂದ್ರು ಅಂದ್ರೆ ಕಾರ್ನೇ ಕೂತೆ ದವಾಖಾನೆ ಹೋಯ್ತಾರ ಕಾರ್ನೇ ಕೂತೇವಿ. ಕಾರ್ನೇ ಕೂಡ ಸೀದಾ ಹಣಿಗೆ ಪಿಸ್ತಲ್ ಹಚ್ಚ ಸರ್ ರಿವಾಲ್ವರ್, 2 ರಿವಾಲ್ವರ್ ಸರ್ ಅವ್ರ ಲೆಕ್ಕ, 2 ಜಂಬಿ ಅದಾವ ರೀ, 2 ರಿವಾಲ್ವರ್ ಹಚ್ಚಿದ್ರು. ನೀ ಏನಾರ ಚಿರಾಡ್ದು ಯಾರಿಗೆ ಓದ್ರದು ಏನಾರ ಯಾರಿಗೆ ಫೋನ್ ಹಚ್ಚೋದು ಮಾಡಿದ ಮೊಬೈಲ್ ಕಸ್ಕೊಂಡ್ರಿ. ಏನು ಫೋನ್ ಹಚ್ಚಿಲ್ಲ, ನಮ್ಮ ರಾಜುಗೌಡ್ರ ಅಂತೇಳಿ ನಮ್ಮ ಅಲ್ಲಿ ಕಣ್ಣೂರಾಗನ ರಾಜುಗೌಡ್ರ ಅಂತ ಅವ್ರ ಹೊಲ ಅದತ್ ರೀ. ಅಲ್ಲಿ ಹೊಲದಾಗ ಹಳದಾಗ ಹೋಗಿ ಸುಟ್ಟೆ ಬಿಡ್ತೇವೆ ನಿಮ್ಮ ಇಬ್ಬರಿಗೆ. ಅವ್ರು ನಮ್ಮ ಕಾಕವ್ರಿ, ಹಾಂ ನಮ್ಮ ಹೊಟ್ಟಿಗೆ ಬೆನ್ನಿಗೆ ಹೊಡೆದಾರ ಸರ್, ಕಲ್ತು ಕಲ್ ತೊಗೊಂಡ್ ಜಜ್ಜರ್ ಕಾಕೋರಿಗೆ ಜಂಬೆ ತೊಗೊಂಡ್ ಹೊಡೆದಾರ. ಶಂಕರ್ ನಟಿಕರ್ ಅಪ್ಪು ತಳವಾರ್, ಹಾಂ ಪ್ರವೀಣ್ ತಲವಾರ್ ನೇ ಇತನಾ ಸಬ್ ಡಿಟೇಲ್ಸ್ ಬತಾಯೆ ಹುಯೆ ಹೈ ಆಪ್ ಇಸ್ ವಿಡಿಯೋ ಮೇ ದೇಖೇ ಹೋಂಗೇ. ಐಸೆ ಹಿ ಹಾಲತ್ ವಿಜಯಪುರ್ ಮೇ ಗುಟ್ಟಾ ಫ್ಲಾಟೋ ಮೇ ಹೋತಾ ಹಿ ರಹಾ ಹೈ. ತಾರೀಖ 4/9/2021, ಸಮಯ ರಾತ್ರಿ 9:45 ಅಲ್ಲಿ ಬಂದವರು ಜೆಸಿಬಿ ತಂದು ಕಂಪೌಂಡ್ ಕೆಡವಿ ಮುತ್ತರಾಜ್ ಭೈರೋಡಿಗಿ ಕಿಶೋರ್ ಭೈರೋಡಿಗಿ ಕಿರಣ್ ರಾಜ್ ಭೈರೋಡಿಗಿ ಬಂದು ಅಪ್ಪು ತಳವಾರ್ ಅವರಿಗೆ ಬಂದು ಧಮಕಿ ಕೊಟ್ಟು, ಆ ಟೈಮ್ದಲ್ಲಿ ನಾನು ಅವನ ಜೊತೆಯಲ್ಲಿದ್ದೆ, ನನ್ನ ದೋಸ್ತು. ಓ ಟೈಮ್ದಲ್ಲಿ ಬಂದವರು ಪಿಸ್ತಲ್ ಕಂಟ್ರಿ ಪಿಸ್ತಲ್ ತಂದು ಧಮಕಿ ಕೊಟ್ಟು ಗಾಡಿ ಹೊಡೆದು ಇಲ್ಲಿ ಬಂದು ಸಿಕ್ಕರೆ ಮಕ್ಕಳು ನಿಮಗೆ ಸಾಫ್ ಮಾಡ್ತೇವೆ ಗುಂಡೆ ಹೊಡ್ತೇನೆ ಮಾಡಿ ಎಲ್ಲ ಒಂದು ಅರ್ಥಾರ್ಧದಿಂದ. ಇವಾಗ ನಮಗೆ 20 ಜನ ಬಂದು ರಾತ್ರಿ ಅವತ್ತು ಆ ತಾರೀಖು ದಿವಸ ದೊಡ್ಡ ಘಟನೆ ಆಯಿತು. ಅಂಜಿ ನಾವು ಓಡಿ ಹೋದೆವು, ಎಲ್ಲ ಕಲ್ಲು ತೊಗೊಂಡು ಹೊಡೆಗೆ ಬಂದರು. ಅವರು ಹೋದ ನಂತರ ಮುಂದಲಿಂದ ಎಸ್ ಪಿ ಸಾಹೇಬ್ರಿಗೆ ಒಂದು ಮನೆಗೆ ಕೊಟ್ಟೆವು, ಮುಂದೆ ಪಿ ಎಸ್ ಸಾಹೇಬ್ರಿಗೆ ಒಂದು ಮನೆಗೆ ಕೊಟ್ಟೆವು. ಆದರೂ ಇಲ್ಲಿವರೆ ತನಕ ಯಾವಾಗೋದಕ್ಕೆ ಒಂದು ರೆಸ್ಪಾನ್ಸ್ ಆಗಲಿಲ್ಲ. ಅಲ್ಲ ಟಂದ ನಿನ್ನೆ ಟೈಮಿಂಗ 12 ಗಂಟೆಗೆ ಬಂದು ಜೆ ಸಿ ಬಿ ತಂದು ಕಂಪೌಂಡ್ ಕೆಡುವುದಿರುವಾಗ ನನಗೆ ಗುರ್ತೈತೆ ಸುದ್ದಿ. ನಮ್ಮ ಮಾಲಕ ಶಂಕರ್ ನಟಿಕರ್ ಅವರು ಅಪ್ಪು ತಳವರವ್ರು ಗುರ್ತೈತೆ, ಇಬ್ಬರು ಹಾಕಿ ಹೊಡೆದು ಅವ್ರಿಗೆ ಇದು ಮಾಡಿಸಿದ್ರೆ ಅರ್ಜಿ ಮಾಡಿ ಹೊಟ್ಟೆಗೆ ಜಂಬೆ ಹೊಡೆದು 4 ಜಾಗನೇ ಜಂಬೆ ಹೊಡೆದು ಅವರಿಗೆಲ್ಲ ಇದು ಮಾಡಿಸಿದ್ರೆ ಎತ್ತನ ಒಳದಾಡು ಹೊಡೆದು ನಾವು ಹಂಚಿ ಹೊಡೆದು ನಮಗೂ ಹೊಡಿತಾರೆ ಹೇಳಿ. ನಮಗೂ ನಮ್ಮ ಭಯ ಪಡಿಸಿದ ಇಬ್ಬರು ನನ್ನ ದೋಸ್ತನ ಇದ್ದು ಊರು ನಾವು ಜೀವನ ನಮ್ಮ ಕಾಪಾಡಲಿಕ್ಕೆ ಉಳ್ಕೊಂಡು ಹೋದವು. ಆದರೂ ಸಮೇತ ಅವ್ರು ಬರ್ರಿ ಮಕ್ಕಳು ಯಾರು ಬಂದವ್ರು ಕಳೆದು ಬಿಡ್ತಾರೆ ಹೇಳಿ ನಿಸ್ಸಂಗರಾಗಿ ಈ ರೀತಿ ನಮ್ಗೆ ಇದು ಮಾಡಿ ಗುಂಡವರ್ತನೆ ಮಾಡಿ ಎಲ್ಲ ಒಂದು ಇದು. ಆದರೂ ಯಾವ ಇಲಾಖೆ ಆದರೂ ಇದಕ್ಕೆ ತನಿಖೆ ಮಾಡಿಲ್ಲ. ಗಾಡಿ ಹಾಕೊಂಡು ಅವರು ಎಲ್ಲಿ ಕಿಡ್ನಾಪ್ ಮಾಡಿಕೊಂಡು ಎಕ್ಕಡೆ ಇಲ್ಲಿ ಮಹಾರಾಷ್ಟ್ರ ಹೋದ್ರೆ ಇಲ್ಲಿ ಹೋದ್ರೆ ನಮ್ಗೆ ಗುರ್ತಾ ಇಲ್ಲ ಅಂಜಿ ಓಡ್ಕೊತ ನಮ್ಮ ಮಾಲಕನ ಫೋನ್ ಹಚ್ಕೊತ ಕೂತೇವೆ. ಆದರೂ ನಮ್ಗೆ ಯಾವುದು ಸುಸಾಸಿಲ್ಲ. ಈ ದೊಡ್ಡ ಸೋಲಾಪ್ ರೋಡಿಂದ ಕಣ್ಣೂರು ರಸ್ತೆ ಕೊಯ್ದು ಕಿಡ್ನಾಪ್ ಮಾಡಿದ ಮಕ್ಕಳಿಗೆ ಹೊಡೆದ ಹೋಗಿದ್ದೆವು ಅಂತ ಬೆದರಿಕೆ ಹಾಕಿ ಅವ್ರು ಇಬ್ಬರಿನ ಒಯ್ದು ಹಾಕೊಂಡು ಹೋಗಿ ಸಂದ್ರೆ ದೊಡ್ಡ ನಿನ್ನೆ ದುರ್ಘಟನೆ ಆದಂದಕ್ಕೆ ಯಾರೂ ಇದು ಆಗಿಲ್ಲ. ಅದಕ್ಕೆ ಆ ಟೈಮ್ದಾಗ ನಾವು ಜೀವ ಬೆದರಿಕೆಯಿಂದ ಸುಮಾರು 8-10 ದಿವಸ ಆಯಿತು, ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಅಂಜಿಕೆ ನಮ್ಮ ದೋಸ್ತರು ನಮ್ಮ ಮಾಲಕರಿಗೆ ಈ ರೀತಿ ನಾನು ಇದರಲ್ಲಿ ನಮ್ಮ ದೋಸ್ತರ ಸ್ನೇಹಿತರವರು ನನಗೆ ಸಂಬಂಧ ಇಲ್ಲ ಆದ್ರೂ ಕೂಡ ನ್ಯಾಯ ನ್ಯಾಯನೇ. ಅದಕ್ಕೆ ಯಾವೂ ರೆಸ್ಪಾನ್ಸ್ ಆಗಿಲ್ಲ. ಅದಕ್ಕೆ ಸರಿಯಾಗಿ ಒಂದು ನಮ್ಮ ರಾಜ್ಯದ ಇಂಥ ಘಟನೆಗಳಾಗಬಾರ್ದು, ಜಿಲ್ಲೆದಲ್ಲಿ ಆಗಬಾರ್ದು, ತಾಲೂಕದಲ್ಲಿ ಆಗಬಾರ್ದು, ಯಾವುದು ಏನಾದರೂ ಆಗೇಬಾರ್ದು. ಅದು ಆರೋಪಿಗಳು ಅವರು ನಿನ್ನೆ 25 ಜನ ಇದ್ರು, ಮೊನ್ನೆ ಇದ್ದಾಗ 15 ಜನ ಇದ್ರು, 4ನೇ ತಾರೀಕಿಗೆ ನಿನ್ನ ಇದ್ದಾಗ 25 ಜನ. ಇಲ್ರಿ ಅವ್ರ ಗಾಡಿಯಾಗ ಹಾಕೊಂಡು ಹೋದೆ. ಹ್ಮ್ ನೀವ್ ಯಾಕೆ ಪೊಲೀಸ್ ಬತ್ತಾಗ ಹೋಗಿಲ್ರಿ? ಹೋದವ್ರು ಓಡಿ ಹೋದ ಹೋಗಿದ್ರೆ ಎರಡು ಒಂದ್ 1.5 ಗಂಟೆಗೆ 1/2 ಗಂಟೆದಾಗ ಹೋಗಿದ್ದವ್ರಿ. ಎಷ್ಟು ಗಂಟೆಗೆ ಆಗ್ಯಾವ್ರಿ? 12 ಗಂಟೆಗೆ ಆಗ್ಯಾವ್ರಿ. ಮತ್ತೆ 1:30 ಹೋದ್ರಿ ನೀವು? ನಾವು ಹುಡುಕಾಡಿದ್ರೆ ನಾವು ಕಾಪಾಡಕವ್ರಿ, ನಮ್ಮ ಎಲ್ಲರ ಇವ್ರು ಎಲ್ಲಿಯಾರ ಕಳೆ ದವಾಖಾನೆ ಆ ದವಾಖಾನೆ ಈ ದವಾಖಾನೆ ಹುಡುಕಾಡಿದೆವು. ಆದ್ರೂ ಸಿಗ್ಲಾರ್ದಾಗ ಅಲ್ಲಿಂದ ಅಲ್ಲಿ ಆಮೇಲೆ ಅವ್ರು ದವಾಖಾನೆ ಅವ್ರು ಫೋನ್ ಮಾಡಿದ್ರು ಇಂಥಲ್ಲ ಬರಕ್ ಬರತ್ತೆ ಹೇಳಿ. ಅವಾಗ ಇಲ್ಲಿ ಬಂದ ಕ್ಷಂದ್ರೆ ಬೈಪಾಸ್ ಯಶೋಧ ಹಾಸ್ಪಿಟ್ಲ್ ಬಂದು ಇದು ಮಾಡಿದೆವು. ಎಷ್ಟು ಗಂಟೆಗೆ ಮಾಡಿದ್ರು ಅವರು? 2 ಗಂಟೆಗೆ ಮಾಡಿದ್ರು. ಇವ್ರು ಸ್ವಂತ ಮಾಡಿದ್ರು ಹಾಸ್ಪಿಟಲ್ ಅವ್ರು? ಹಾಂ ಅಪ್ಪು ನಾಟಿಕರ ಅಪ್ಪು ತಳವರ ಅವ್ರು ಮಾಡಿದ್ರು. ಮತ್ತೆ ಅವರ ರಮೇಶ್ ಇವರು ಬೈರೂಡಿ ಅವ್ರ ತಾಯಿಯವರು ಅಲ್ಲಿ ಠಾಣದಾಗಿದ್ರು. ಆ ಟೈಮ್ದ ಹಿಂಗೆ ಹಿಂಗೆ ತಂದಾರ ತಂದು ದವಾಖಾನೆ ಹಾಕಿರ್ತ ಅವ್ರು ಹೇಳಿದ್ರು ಪಿ ಎಸ್ ಐ ಸಾಹೇಬ್ರ ಮುಂದೆ. ತಮ್ಮ ಹೆಸರು ಹೇಳಿದ್ರು? ಹಾಂ ಸರ್, ರವಿ ಶಂಕರಪ್ಪ ಶಿವಶರಣ. ಮತ್ತು ಈ ಕೇಸಿಗೆ ಸಂಬಂಧಪಟ್ಟಂಗ ಮುಂದೆ ಈ ಘಟನೆ ಇನ್ನೂ ಏನಾದರೂ ಅನಾಹುತಗಳಾದ್ರೆ ಈಗೇನ ಆರೋಪಿಗಳದಾರ ಕಿಶೋರ್ ಬೈರೋಡಿಗೆ ಅಥವಾ ಇನ್ನೇ ತರ 25 ಜನ ಇವರೇ ಅದಕ್ಕೆ ಜವಾಬ್ದಾರರಾತಾರ, ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕಂತೇಳಿ ನಂದ ವಿನಂತಿ.